ಸರ್ಕಾರದ ಒಂದು ಯೋಜನೆಯೊಂದಿಗೆ ಇವತ್ತು ಸುಮಾರು 1.5 ಕೋಟಿಯಷ್ಟು ಅಲ್ವಾ ಅಧ್ಯಕ್ಷರೇ, 1.5 ಕೋಟಿಯೇ ಹೆಚ್ಚು ಕಮ್ಮಿ ಇರಲಿ, 1.5 ಕೋಟಿಯಷ್ಟು ಹಣ ಹೆಚ್ಚು ಮಾಡಿ ಒಂದು ಹೊಸ ಕಟ್ಟಡ, ಹೊಸ ಸದಸ್ಯರಿಗೆ ಸೇವೆ ಕೊಡುವಂಥ ಒಂದು ವ್ಯವಸ್ಥೆ, ಒಂದು ನಮ್ಮ ಸದಸ್ಯರು ಈ ಗ್ರಾಮದ ಸದಸ್ಯರು ಏನಾದರೂ ಕಾರ್ಯಕ್ರಮ ಮಾಡಬೇಕಾಗಿದ್ದರೆ ಒಂದು ಹೊಸ ಹಾಲನ್ನು ಎಲ್ಲವನ್ನು ಒಂದೇ ಕಡೆ ಮಾಡಿ ಅತ್ಯಂತ ನಾಜುಕ್ಕಾಗಿ ಎಲ್ಲ ವ್ಯವಸ್ಥೆಯೊಂದಿಗೆ ಮಾಡಿಕೊಟ್ಟಿದ್ದಾರೆ. ಲೋಕಾರ್ಪಣೆ ಇವತ್ತು ಮಾಡಿಕೊಟ್ಟಿದೆ. ಭಾಳ ಸಂತೋಷ ಹೇಳಿದರೆ ನನಗೆ ಸುಳ್ಯದಲ್ಲಿ 1 ತಿಂಗಳಲ್ಲಿ 3 ಹೊಸ ಕಟ್ಟಡಗಳನ್ನು ಉದ್ಘಾಟಿಸುವಂಥ ಅವಕಾಶ ನನಗೆ ಬಂದಿದೆ. ಪಂಜ ಭಾಳ ಅತ್ಯಂತ ಆಧುನೀಕರಣದೊಂದಿಗೆ ಎಲ್ಲ ವ್ಯವಸ್ಥೆಯೊಂದಿಗೆ ಏಣೇಕಲ್ ಮೊನ್ನೆ ಆಗಿದೆ. ಏನು ಬೇಕಾದ ಜನರಿಗೆ ಎಲ್ಲ ವ್ಯವಸ್ಥೆ ಒಂದೇ ಕಡೆ. ಇವತ್ತು ಒಂದೇ ಗ್ರಾಮದ ವ್ಯವಸ್ಥೆಯಲ್ಲಿರುವಂಥ ನಮ್ಮ ಮಂಡ್ಯಪುರ ಈಗ 1 ತಿಂಗಳಲ್ಲಿ ಸುಳ್ಯ ಅತ್ಯಂತ ಸಿರಿವಂತರ ತಾಲೂಕು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆ ಒಂದೆರಡು ಕಾರಣಗಳಿಲ್ಲ. ಸುಳ್ಯದಲ್ಲಿ ಅಡಿಕೆ ನೋಡಿದರೆ ಅತ್ಯಂತ ಹೆಚ್ಚು ಒಳ್ಳೆ ಅಡಿಕೆ ಬೆಳೆಯುವಂಥ ಪ್ರದೇಶ ಸುಳ್ಯ. ಒಳ್ಳೆಯ ರಬ್ಬರ್ ಬೆಳೆಯುವಂಥ ಪ್ರದೇಶ ಹೌದು, ಆದರೆ ಈಗ ರಬ್ಬರಿಗೆ ಬೆಲೆ ಇಲ್ಲದಿದ್ದರಿಂದ ನಾವು ಕೃಷಿಕರು ರಬ್ಬರನ್ನು ತೆಗಿತೇವೆ, ಒಂದ್ಸಲ ಅಡಿಕೆಯನ್ನು ತೆಗಿತೇವೆ, ಒಂದ್ಸಲ ರಬ್ಬರನ್ನು ತೆಗಿತೇವೆ. ಒಂದರದ ಒಂದು ಪರಿಸ್ಥಿತಿಯಲ್ಲಿ ಕೃಷಿಕ ಇದ್ದಾನೆ. ಸರ್ಕಾರ ಬಹಳಷ್ಟು ಸೇವೆಗಳನ್ನು ನಮಗೆ ಕೊಡ್ತಾ ಇದೆ. 3%ನಲ್ಲಿ 10 ಲಕ್ಷ ಸಾಲ, 0%ನಲ್ಲಿ 3 ಲಕ್ಷ ಸಾಲ, ಮೊನ್ನೆ 50,000 ಸಾಲ ಮನ್ನಾ ಮಾಡಿದೆ. ಬಹಳ ಸಂತೋಷ. ಆಮೇಲೆ ಬಡ್ಡಿ ಮನ್ನಾ ಇದೆಲ್ಲ ಇದೆ. ಕೃಷಿಕ ಯಾವತ್ತೂ ಇದನ್ನು ಕೇಳಿಲ್ಲ. ನಾನು ಹೇಳೋದಾದರೆ ಕೃಷಿಕ ಕೇಳೋದೂ ಇಲ್ಲ. ಅವ್ರು ಒಂದೇ ಕೇಳೋದು, ಅವನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇದ್ದರೆ ಇದೆಲ್ಲ ಬೇಕಾ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದಿದೆ.